ಅಭ್ಯರ್ಥಿಯಾದ ಆಯ್ಕೆಯಾದಂತಹ ಸುಧಾಕರ್ ಬಗ್ಗೆ, ಅವರ ವರ್ತನೆ ಬಗ್ಗೆ, ಇದರ ಬಗ್ಗೆ ನಾವು ಆವತ್ತು ಹೇಳಿದೀವಿ. ನರೇಂದ್ರ ಮೋದಿಯವರನ್ನ ನೋಡ್ತೀವಿ, ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ, ಭಾರತೀಯ ಜನತೆಗೆ ನಾವು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಿನ್ನೆ ನಮ್ಮ ಗೌರವಾನ್ವಿತ ಗೃಹ ಸಚಿವರು ಚುನಾವಣಾ ಚಾಣಕ್ಯ ಅಂತಕ್ಕಂಥ ಅಮಿತ್ ಶಾಜಿಯವರು ನಿನ್ನೆ ವೈಯಕ್ತಿಕವಾಗಿ ಅವರನ್ನು ನಾನು ಭೇಟಿ ಮಾಡಿದ್ದೆ. ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಇದ್ವಿ. ನಾವು ಹೇಳ್ತಕ್ಕಂಥದ್ದು ಏನು ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ. ಅದನ್ನೆಲ್ಲ ಕೂಡ ಇಲ್ಲಿ ಬಹಿರಂಗ ಮಾಡೋಕ್ಕಾಗೋದಿಲ್ಲ. ಅಭ್ಯರ್ಥಿ ಬಗ್ಗೆನೂ ಕೂಡ ಹೇಳಿದ್ದೀವಿ. ನಾಳೆ ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯ ಗೆದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು 8 ವಿಧಾನಸಭಾ ಕ್ಷೇತ್ರಗಳು ಬಲ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಅಮಿತ್ ಶಾ ಜಿಯವರು ಕೂಡ ನನಗೆಲ್ಲ ವಿಚಾರ ಗೊತ್ತು. ಇವತ್ತು ನರೇಂದ್ರ ಮೋದಿ ಅವರು ಸಹ ತಮ್ಮ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಇನ್ಚಾರ್ಜ್ ಅಗರ್ವಾಲ್ ಜಿಯವರನ್ನು ಕರೆದು ನಾಳೆ ಸುಧಾಕರ್ ಅವರನ್ನು ಕರ್ಕೊಂಡು ನಮ್ಮ ಮನೆಗೆ ತಿಂಡಿಗೆ ಬರಬೇಕು ಅನ್ನೋದು ನಾನು ಇಟ್ಕೊಂಡು ಇವತ್ತೆಲ್ಲ ಕೂಡ ನಮ್ಮ ಪ್ರಮುಖ ಮುಖಂಡರನ್ನೆಲ್ಲ ಕೂಡ ಇಲ್ಲಿ ಕರೆದು ಪರಿಚಯವನ್ನು ಮಾಡಿಸಿ ತಿಂಡಿಯನ್ನು ತಿಂದು ಹೋಗಿದ್ದೀವಿ. ನಮ್ಮ ಪಾಡಿಗೆ ನಾವು ಯಾರು ಹೇಳಿ ಬಿಡಲಿ, ಎಲ್ಲದರಲ್ಲಿ ನಾವು ಬಹುಮತವನ್ನು ಕೊಟ್ಟೇ ಕೊಡ್ತೀವಿ. ಅದು ಇಲ್ಲಿವರೆಗೂ ನಾವು ಯಾವತ್ತೂ ಕೂಡ ಹಿಂದೆ ಹೋಗ್ತಾರಲ್ಲ ನಾವು. ಸೊ 7ನೇ ತಾರೀಕು ಇಡೀ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು 2,500-3,000 ಜನ ಕೆಲಸ ಮಾಡುವಂಥ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೂಡ ಕೇಸರಿ ಒಂದಾಗ ಕರಿತಾ ಇದ್ವಿ. ಅವತ್ತು ಅಭ್ಯರ್ಥಿ ಕೂಡ ಬರಕ್ಕೆ ಹೇಳಿದ್ದೀನಿ. ಸೊ ಅಭ್ಯರ್ಥಿ ಬಂದು ಅವ್ರದ್ದು ಏನು ಮಾತಾಡಬೇಕು, ಆ ಕಾರ್ಯಕರ್ತರನ್ನು ಉದ್ದೇಶಿ ಮಾತಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ. ಅದಾದ ಕಾರಣ ಬೂತ್ ವೈಸು ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಾವು 2 ತಿಂಗಳಿಂದಲೇ ಮಾಡಿಟ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಭಾರತೀಯ ಜನತಾ ಪಾರ್ಟಿಗೆ ಕೆಲಸವನ್ನು ಮಾಡ್ತೀವಿ. ಇನ್ನು ನಾಳೆ ನಾವು ಹಾಜರಿರ್ತೀರಾ ಹೇಗೆ ಸರ್? ಹೋಗ್ತೀನಿ. ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ. ನಾಳೆ ನಾಮಕಾವಸೆ ಒಂದು ನಾಮಪತ್ರ ಸಲ್ಲಿಸೋದು, ಬಲಾಬಲ ತೋರಿಸೋದು. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ದೀನಿ, ನಾಳೆಲ್ಲ ಕೂಡ 3 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಬರಬೇಕು ಅಂತೀವಿ. ಮಾತುಕತೆ ಅಥವಾ ಚರ್ಚೆ ಯಲಹಂಕ ಕ್ಷೇತ್ರದ ಏನಿದೆಯೋ ನಾವು ಒಂದು ಕೋರ್ ಕಮಿಟಿ ಮಾಡ್ತೀವಿ JDS ಅನ್ನು ಸೇರಿಸ್ಕೊಂಡಾಗೆ. ಸೊ ಇಲ್ಲಿ ಕೆಲಸ ಮಾಡುವಂಥದ್ದು ನಮ್ಮದೇ ಜವಾಬ್ದಾರಿ. ಇಲ್ಲಿ ಹೊರಗಡೆಯಿಂದ ಇನ್ಯಾರನ್ನ ತಂದು ಏರುವಂಥದ್ದು ಮಾಡುವಂಥದ್ದು ಮಾಡೋಂಗಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ನಮ್ಮ ಮುಖಂಡರುಗಳು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಏನಿದೆ ಅದು ಕೂಡ ನಮ್ಮ ಇನ್ಚಾರ್ಜ್ ಕೂಡ ಒಪ್ಕೊಂಡವ್ರೆ. ಇಲ್ಲಿ ಬಲವಾದಂಥ MLA ಇರುವಾಗ ಇನ್ಯಾರು ಅಂತ ಅವ್ರ ಕಡೆಯಿಂದ ಯಾರೋ ಒಂದು ಇಬ್ಬರು ಕೊಡ್ರಿ ಅಂತ ಹೇಳಿದ್ವಿ. ಇನ್ನು ಉಳಿಕೆಯದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಆಗುವುಗಳು ಅಂತ ಹೇಳಿದ್ವಿ. ನಾನು ಏನೇನು ನಾನು ಹೋದಾಗೆಲ್ಲ ನಡೆದೈತೆ ವಿದ್ಯಮಾನಗಳನ್ನು ಪಾಸಿಟಿವ್ ಹೇಳಿದ್ದೀನಿ, ನೆಗೆಟಿವ್ ಏನಾಗ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಚುನಾವಣೆ ಸುಲಭ ಅಲ್ಲ ಅಂತಲೂ ಕೂಡ ಹೇಳಿದ್ದೀವಿ. ಭಾಳ ಪ್ರಬಲವಾಗಿ ನಾವು ಪೈಪೋಟಿ ಮಾಡಬೇಕಾಗ್ತದೆ ಬದಲಾದಂಥ ಸನ್ನಿವೇಶದಲ್ಲಿ. ಸೊ ಅದಕ್ಕೆ ಏನೇನು ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥ ಮಾತಾಡಿದ್ವಿ. ನಾನು 90% ನಾನು ಯಲಹಂಕ ಕ್ಷೇತ್ರದಲ್ಲೇ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. 10% ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ಬಂದಾಗ ನಾನು ಹೊರಗಡೆ ನಾನು ಹೋಗ್ತೀನಿ. ಸಂಪೂರ್ಣವಾಗಿ ನಾನು ಯಲಹಂಕ ಕ್ಷೇತ್ರದಲ್ಲಿ ತೊಡಸ್ಕೊತೀನಿ.